ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ಉದ್ಯೋಗದ ಮಾಹಿತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಬಹುದು ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಇದೆ 24/7/2023 ರಂದು ರಿಲೀಸ್ ಆಗಿರುವಂಥ ಒಂದು ನೋಟಿಫಿಕೇಶನ್ ಇದು ಅಧಿಸೂಚನೆ ನೋಡ್ಬೋದು ವಿಷಯ ಆಯೋಗದ ಗಣಕ ಕೇಂದ್ರಕ್ಕೆ ಜೂನಿಯರ್ ಪ್ರೋಗ್ರಾಮರ್ ಡಾಟಾಬೇಸ್ ಅಡ್ಮಿನ್ ನೆಟ್ವರ್ಕ್ ಅಡ್ಮಿನ್ ಹುದ್ದೆಗಳನ್ನು ಕಾಂಟ್ರಾಕ್ಟ್ ಮುಖಾಂತರ ಮತ್ತು ಹಾರ್ಡ್ವೇರ್ ಟೆಕ್ನಿಷಿಯನ್ ಅನ್ನು ಹೊರಗುತ್ತಿ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳುವ ಬಗ್ಗೆ ಅಂತ ಇದೆ ಅಂದರೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ KPSC ಕಡೆಯಿಂದ ಕೆಲವೊಂದಿಷ್ಟು ಜಾಬ್ಸ್ ಏನಾಗಿದ್ದಾವೆ ಕಾಲಾಗಿದ್ದಾವೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಆಯೋಗದ ಗಣಕ ಕೇಂದ್ರಕ್ಕೆ ಬಲವರ್ಧನೆಗಾಗಿ ಸೀನಿಯರ್ ಪ್ರೋಗ್ರಾಮರ್ ಜೂನಿಯರ್ ಪ್ರೋಗ್ರಾಮರ್ ಡಾಟಾಬೇಸ್ ಅಡ್ಮಿನ್ ಮತ್ತು ನೆಟ್ವರ್ಕ್ ಅಡ್ಮಿನ್ಗಳನ್ನು ಕಾಂಟ್ರಾಕ್ಟ್ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ದಿನಾಂಕ 4/1/2023 ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ ಅಂತ ಇದೆ ಸದರಿ ಅಧಿಸೂಚನೆಗೆ ಅರ್ಜಿ ಸಲ್ಲಿಸಿದ್ದ ಅಭ್ಯರ್ಥಿಗಳಿಗೆ NIC ಮುಖಾಂತರ ಒಂದು ಕಿರು ಪರೀಕ್ಷೆಯನ್ನು ನಡೆಸಿ ಅದರನ್ನೇ ಅರ್ಹ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ತದನಂತರ ಆಯೋಗಕ್ಕೆ ತಾಂತ್ರಿಕವಾಗಿ ಸೂಕ್ತ ಅಭ್ಯರ್ಥಿಗಳನ್ನು ಕೌನ್ಸಿಲಿಂಗ್ ಮಾಡಿ ಆಯ್ಕೆ ಮಾಡಲು ಆಯೋಗದ ಮತ್ತು NIC ಅಂದರೆ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಸಂಸ್ಥೆ ಅಧಿಕಾರಿಗಳನ್ನು ನೋಡುವಂತೆ ಸಮಿತಿ ರಚಿಸಲಾಗುತ್ತದೆ ಅಂತಿದೆ ಅಂದರೆ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ ಮತ್ತೇನು ಅಂತ ಹೇಳಿದ್ರೆ ಒಂದು ಟೆಸ್ಟನ್ನು ನಡೆಸ್ತಾರೆ ಅವರು ಅದರಲ್ಲಿ ಸೆಲೆಕ್ಷನ್ ಅಂತ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ ಸದರಿ ಸಮಿತಿಯು ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದ ಹುದ್ದೆಗಳಿಗೆ ನಿಗದಿತ ವಿದ್ಯಾರ್ಥಿಯೊಂದಿಗೆ ಸೇವಾನುಭವವನ್ನು ನಿಗದಿಪಡಿಸಿರುವ ಕಾರಣ ಹೆಚ್ಚಿನ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಸ್ವೀಕೃತವಾಗದೇ ಇರುವುದರಿಂದ ಕೇವಲ 3 ಹುದ್ದೆಗಳಿಗೆ ಮಾತ್ರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸಾಧ್ಯವಾಗಿದ್ದು ಇನ್ನುಳಿದ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಸಾಧ್ಯವಾಗಿರುವುದಿಲ್ಲ ಆದ್ದರಿಂದ 3 ಹುದ್ದೆಗಳಾದ ಜೂನಿಯರ್ ಪ್ರೋಗ್ರಾಮರ್ ಡಾಟಾಬೇಸ್ ಅಡ್ಮಿನ್ ಮತ್ತು ನೆಟ್ವರ್ಕ್ ಅಡ್ಮಿನ್ ಹುದ್ದೆಗಳಿಗೆ ಕೇವಲ ವಿದ್ಯಾರ್ಥಿ ಮತ್ತು ಸೇವಾನುಭವದ ಬದಲಿಗೆ ವಿದ್ಯಾರ್ಥಿ ಮತ್ತು ತಾಂತ್ರಿಕ ನೈಪುಣ್ಯತೆ ಆಧಾರದ ಮೇಲೆ ಮಾತ್ರ ಆಯ್ಕೆ ಮಾಡುವುದೆಂದು ಸೂಕ್ತವಾಗಿರುತ್ತದೆ ಎಂದು ಸಮಿತಿ ಅಭಿಪ್ರಾಯಪಟ್ಟಿದೆ ಅಂತ ಹೇಳಿದಾನೆ ಸಮಿತಿಯ ಶಿಫಾರಸಿನಂತೆ ಆಯೋಗ ಗಣಕ ಕೇಂದ್ರಕ್ಕೆ ಕೇವಲ ವಿದ್ಯಾರ್ಥಿ ಮತ್ತು ತಾಂತ್ರಿಕ ನೈಪುಣ್ಯತೆ ಆಧಾರದ ಮೇಲೆ 3 ಹುದ್ದೆಗಳು ಅಂದರೆ ಜೂನಿಯರ್ ಪ್ರೋಗ್ರಾಮರ್ ಡಾಟಾಬೇಸ್ ಅಡ್ಮಿನ್ ನೆಟ್ವರ್ಕ್ ಅಡ್ಮಿನ್ ಗುತ್ತಿಗೆ ಆಧಾರದ ಮೇಲೆ ಆಯೋಗದಿಂದ ನೇರವಾಗಿ ನೇಮಿಸಿಕೊಳ್ಳಲು ಹಾಗೂ ಒಂದು ಹಾರ್ಡ್ವೇರ್ ಟೆಕ್ನಿಷಿಯನ್ ಹುದ್ದೆಯನ್ನು ಹೊರಗುತ್ತಿಗೆ ಆಧಾರದ ಮೂಲಕ ನೇಮಕ ಮಾಡಿಕೊಳ್ಳಲು ತೀರ್ಮಾನಿಸಲಾಗಿರುತ್ತದೆ ಅಂತ ಇದೆ ಹುದ್ದೆಗಳ ವಿವರ ಈ ಥರ ಇದೆ ಜೂನಿಯರ್ ಪ್ರೋಗ್ರಾಮರ್ ಒಂದು ಪೋಸ್ಟ್ ಇದೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಡಾಟಾಬೇಸ್ ಅಡ್ಮಿನ್ ನೋಡ್ಬೋದು ಒಂದು ಪೋಸ್ಟ್ ಇದೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ನೆಟ್ವರ್ಕ್ ಅಡ್ಮಿನ್ ನೋಡೋದು ಒಂದು ಪೋಸ್ಟ್ ಇದೆ ಹಾರ್ಡ್ವೇರ್ ಟೆಕ್ನಿಷಿಯನ್ ನೋಡ್ಬೋದು ಒಂದು ಪೋಸ್ಟ್ ಇದೆ ಟೋಟಲ್ 4 ಪೋಸ್ಟ್ ಇದೆ ಸ್ನೇಹಿತರೆ KPSC ಗಣಕ ಯಂತ್ರ ವಿಭಾಗಕ್ಕೆ ಇದು ಅಪಾಯಿಂಟ್ ಮಾಡುವಂಥದ್ದು ಇದು ಜೂನಿಯರ್ ಪ್ರೋಗ್ರಾಮರ್ ಡಾಟಾಬೇಸ್ ಅಡ್ಮಿನ್ ಮತ್ತು ನೆಟ್ವರ್ಕ್ ಅಡ್ಮಿನ್ಗಳ ಹುದ್ದೆಗಳನ್ನು ಕಾಂಟ್ರಾಕ್ಟ್ ಮೂಲಕ ಹಾರ್ಡ್ವೇರ್ ಟೆಕ್ನಿಷಿಯನ್ ಹುದ್ದೆಗಳನ್ನು ಹೊರಗುತ್ತಿ ಆಧಾರದ ಮೇಲೆ ಔಟ್ಸೋರ್ಸ್ ಮೂಲಕ ಭರ್ತಿ ಮಾಡಿ ನಿಗದಿಪಡಿಸುವ ವಿದ್ಯಾರ್ಥಿ ನೋಡ್ಬೋದು ಜೂನಿಯರ್ ಪ್ರೋಗ್ರಾಮರ್ಗೆ ಏನಾಗಿರಬೇಕು ಅಂತ ಹೇಳಿದ್ರೆ ಮಸ್ಟ್ ಬಿ ಹೋಲ್ಡರ್ ಆಫ್ ರೆಗ್ಯುಲರ್ ಆರ್ ಫುಲ್ ಟೈಮ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಇನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸಲ್ಲಿ ಆಗಿರ್ಬೇಕು ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆಫ್ MSc ಇನ್ ಇನ್ಫಾರ್ಮೇಷನ್ ಸೈನ್ಸ್ ಆರ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಫ್ರಮ್ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಆಫ್ ಇಂಡಿಯಾ ಅಂತಿದೆ ಮಸ್ಟ್ ಹ್ಯಾವ್ ಗುಡ್ ನಾಲೆಜ್ ಆಫ್ ASP.NET ಆ್ಯಂಡ್ ಡಾಟಾಬೇಸ್ MS SQL ಇದರಲ್ಲೆಲ್ಲ ನಾಲೆಜ್ ಇರಬೇಕು ಅಂತ ಹೇಳ್ತಾರೆ ಅಂದರೆ ಕಂಪ್ಯೂಟರ್ ಮಾಡೋದ್ರಿಗೆ ಗೊತ್ತಿರುತ್ತೆ ಇದು ಮಸ್ಟ್ ಪಾಸ್ ಎ ಸ್ಕಿಲ್ ಟೆಸ್ಟ್ ಟು ಬಿ ಕಂಡಕ್ಟೆಡ್ ಬೈ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆರ್ ಎನಿ ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನ್ ಆಥರೈಸ್ಡ್ ಬೈ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದೆ ಡಾಟಾಬೇಸ್ ಅಡ್ಮಿನಿಗೆ ನೋಡ್ಬೋದು ಕ್ವಾಲಿಫಿಕೇಷನ್ ಮಸ್ಟ್ ಬಿ ಹೋಲ್ಡರ್ ಆಫ್ ರೆಗ್ಯುಲರ್ ಬ್ಯಾಚುಲರ್ಸ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಆಗಿರ್ಬೋದು ಟೆಕ್ನಾಲಜಿ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆರ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಆರ್ MSc ಇನ್ ಇನ್ಫಾರ್ಮೇಷನ್ ಸೈನ್ಸ್ ಆರ್ ಟೆಕ್ನಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್ ಫ್ರಮ್ ಎ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಆಫ್ ಇಂಡಿಯಾ ಅಂತ ಇದೆ ಮಸ್ಟ್ ಹ್ಯಾವ್ ನಾಲೆಜ್ ಆಫ್ MS SQL ಆ್ಯಂಡ್ ಪ್ರೋಗ್ರಾಮಿಂಗ್ ನಾಲೆಜ್ ಇನ್ ASP.NET ಪ್ರಿಫರ್ಡ್ ಅಂತಿದೆ ಮಸ್ಟ್ ಪಾಸ್ ಎ ಸ್ಕಿಲ್ ಟೆಸ್ಟ್ ಟು ಬಿ ಕಂಡಕ್ಟೆಡ್ ಬೈ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆರ್ ಎನಿ ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನ್ ಆಥರೈಸ್ಡ್ ಬೈ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ನೆಟ್ವರ್ಕ್ ಅಡ್ಮಿನ್ ಕ್ವಾಲಿಫಿಕೇಷನ್ ನೋಡ್ಬೋದು ಸೇಮ್ ಇದೆ ಸ್ನೇಹಿತರೆ ಎಲ್ಲ BE ಅಥವಾ BTech ಆಗಿರಬೇಕು ಇನ್ನು ಕಂಪ್ಯೂಟರ್ ಸೈನ್ಸಲ್ಲಿ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಆಗಿದೆ ನಡೆಯುತ್ತೆ ಅಲ್ಲಿ ಕ್ವಾಲಿಫಿಕೇಷನ್ ಸೇಮ್ ಇದೆ ಹಾರ್ಡ್ವೇರ್ ಟೆಕ್ನಿಷಿಯನ್ನು ಅದಕ್ಕೂ ಎಲ್ಲ ಸೇಮ್ ಇದೆ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ನು ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನಲ್ಲಿ ಆಗಿರಬೇಕು ಮತ್ತೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಜೂನಿಯರ್ ಪ್ರೋಗ್ರಾಮ್ ಇವಾಗ ಕ್ವಾಲಿಫಿಕೇಷನ್ ಇದ್ದವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ
ಈ 3 ವರ್ಷಗಳ ಅವಧಿಗೆ ನೇಮಕ ಮಾಡಲಾಗುತ್ತಿದ್ದು 1 ವರ್ಷ ನಂತರ ಅವರ ಕಾರ್ಯನಿರ್ವಹಣೆ ಆಧಾರದ ಮೇಲೆ ನಂತರ ಅವಧಿ ವಿಸ್ತರಿಸಲಾಗುವುದು ಅಂತಿದೆ. ಇನ್ನು 1 ವರ್ಷ ನೋಡ್ತಾರೆ ನೀವು ಯಾವ ಥರ ಕೆಲಸ ಮಾಡ್ತೀರಿ ಅಂತೇಳಿ. ಸರಿಯಾಗಿ ಕೆಲಸ ಮಾಡಿದ್ರೆ ಅವರು 3 ವರ್ಷವನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡ್ಬೋದು ಇಲ್ಲಿ. ಆದ್ದರಿಂದ ಮೇಲ್ಕಂಠ ಅಂಶಗಳ ಹಿನ್ನೆಲೆಯಲ್ಲಿ ನಿಗದಿತ ವಿದ್ಯಾರ್ಥಿ ಹಾಗೂ ಅಗತ್ಯ ಸೇವಾನುಭವ ಹೊಂದಿರುವ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸುತ್ತಿದ್ದು ಆಸಕ್ತ ಅರ್ಜಿಯೊಂದಿಗೆ ತಮ್ಮ ಹೆಸರು, ವಿಳಾಸ, ಜನ್ಮದಿನಾಂಕ, ವಿದ್ಯಾರ್ಥಿಯ ಸೇವಾ ವಿವರಗಳನ್ನು ಒಳಗೊಂಡ ಸಂಪೂರ್ಣ ಮಾಹಿತಿ ಹಾಗೂ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಅಧಿಸೂಚನೆಯ ಪ್ರಕಟಣಾ ದಿನಾಂಕದಿಂದ 7 ದಿನಗಳ ಒಳಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಟು ಬಿ ಓಪನ್ಡ್ ಬೈ ಸೆಕ್ರೆಟರಿ ಓನ್ಲಿ ಎಂದು ನಮೂದಿಸಿ ಮುಚ್ಚಿದ ಲಕೋಟೆಯಲ್ಲಿ ಏನು ಮಾಡಬಹುದು, ಶ್ರೀ ಸುರಳ್ಕರ್, ವಿಕಾಸ್, ಕಿಶೋರ್ ಬಾ ಆಸೆ ಕಾರ್ಯದರ್ಶಿಗಳು, ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು 5860001. ಇವರಿಗೆ ಏನು ಮಾಡಬೇಕಾಗುತ್ತೆ, ನೀವು ಪೋಸ್ಟನ್ನು ಮಾಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಇರಲಿದ್ದು ಆಫ್ಲೈನಲ್ಲಿ ನೀವು ಏನು ಮಾಡಬೇಕಾಗುತ್ತೆ, ಪೋಸ್ಟ್ ಮೂಲಕ 7 ದಿನದೊಳಗಾಗಿ ಏನು ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಆಫ್ಲೈನ್ ಥ್ರೂ. ಸ್ನೇಹಿತರೆ, ಇದೇ ಥರ ಒಂದು ಕೆ ಪಿ ಎಸ್ ಸಿ ಥ್ರೂ ಕರೆದಿರುವಂಥ ಒಂದು ಜಾಬ್ ನೋಟಿಫಿಕೇಶನ್ ಆಗಿತ್ತು. ಇದೇ ಥರ ನಿರಂತರವಾಗಿ ಉದ್ಯೋಗದ ಮಾಹಿತಿಗಾಗಿ ಆಫೀಸಿಯಲ್ ವೀಡಿಯೋಸ್ ಆಗಿರ್ಬೋದು, ಟೀಚಿಂಗ್ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.